ಎಲ್ಲರೂ ನನ್ನನ್ನು ಲೀಲಾ ಅಂತ ಕರೀತಾ ಇರ್ತಾರೆ, ಎಲ್ಲೂ ಹೋದ್ರೂ ಅದನ್ನೇ ಕರೀತಾರೆ. ಸೊ ಅದು ಆ ಪ್ರೀತಿಗೆ ನಾನು ಖಂಡಿತವಾಗ್ಲೂ ನಾನು ಪ್ರಾಬ್ಲಿ ನಾನು ಸಾಯುವವರೆಗೂ ಎಲ್ಲರೂ ಆ ಹೆಸರಲ್ಲೇ ನಾನು ಫೇಮಸ್ ಆಗ್ತೀನಿ ಅನಿಸುತ್ತೆ, ಗೊತ್ತಿಲ್ಲ. ಬಟ್ ಲೀಲಾ ಅನ್ನೋ ಪಾತ್ರಕ್ಕೆ ಇವತ್ತು ಇಷ್ಟು ಪ್ರೀತಿ ಕೊಟ್ಟಿದ್ದೀರಾ. ಕಾಂತಾರ ಅನ್ನೋ ಸಿನಿಮಾ ಅದು ಆಗಿದ್ದು ರಿಷಬ್ ಸರಿಂದ ಹಾಗೂ ಹೊಂಬಾಳೆ ಸಂಸ್ಥೆಯಿಂದ. ಹೊಂಬಾಳೆ ಸಂಸ್ಥೆ ಅದೇ ವರ್ಷ KGF 2 ಕೂಡ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಇವತ್ತು ಹೊಂಬಾಳೆ ಸಂಸ್ಥೆಯ ಓನರ್ ಆದ ವಿಜಯ್ ಕಿರ್ಗಂದೂರ್ ಸರ್ ಅವರ ಹುಟ್ಟುಹಬ್ಬ. ಸೊ ಅವ್ರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಇವಾಗ 2 ದಿನದ ಹಿಂದೆ ಕಾಂತಾರ 2 ವರ್ಷ ಪೂರೈಸಿತು. 2 ಇಯರ್ಸ್ ಆಯಿತು ಕಾಂತಾರ ರಿಲೀಸ್ ಆಗಿ. ಕಾಂತಾರ ರಿಲೀಸ್ ಆಗಿದ್ದ ದಿನ 30th September 2022 ಯುವ ದಸರಾಗೆ ಬಂದಿದ್ವಿ. ಅವತ್ತು ಬೆಳಗ್ಗೆ 30th ರಿಲೀಸ್ ಆಯಿತು ಥಿಯೇಟರ್ಸಲ್ಲಿ, ಸಾಯಂಕಾಲ ಇಡೀ ತಂಡ ಯುವ ದಸರಾದಲ್ಲಿದ್ವಿ. ತುಂಬ ಪ್ರೀತಿ ಸಿಕ್ಕಿತ್ತು ಆಗಲೇ ಸಿಂಗಾರ ಸಿರಿಯ ಹಾಡಿಗೆ. ಬಟ್ ಸಿನಿಮಾ ಅವಾಗ ತಾನೇ ಜಸ್ಟ್ ಸ್ಟಾರ್ಟ್ ಆಗಿತ್ತು. ಅದಾದಮೇಲೆ ಒಂದು ಕಾಡ್ಗಿಚ್ ಥರ ಹತ್ಕೊಂತು ಸಿನಿಮಾ. ಮೈಸೂರು ಜನತೆ ಎಸ್ಪೆಷಲಿ DRC ಸಿನಿಮಾದ ಥಿಯೇಟರ್ಸಲ್ಲಂತೂ ನುಗ್ಗಿ ನುಗ್ಗಿ ಸಿನಿಮಾ ನೋಡಿದರು. ನಮಗೆ ಯಾವುದೇ ಸಿನಿಮಾಗೆ 50ನೇ ದಿನದ ಬೋರ್ಡ್ ಬಿದ್ದಾಗ ಒಂದು ಖುಷಿ ಆಗುತ್ತೆ, ಒಂದು ಆ್ಯಕ್ಟರ್ಸ್ ಆಗಿ ಒಂದು ತೃಪ್ತಿ ಆಗುತ್ತೆ. ಆ್ಯಂಡ್ ಇವತ್ತು 2 ವರ್ಷ ಆದಮೇಲೂ ಇದು ಮಾನವೀಯ ಸಂದೇಶದ ಜನವಾಹಿನಿ.